ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಶ್ರೀ ಬಸವ ವಾಹಿನಿ ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಸಮಗ್ರ ಆರೋಗ್ಯ ಟ್ರಸ್ಟ್ ನ್ಯಾಯಾಂಗ ಬಡಾವಣೆ ಬೆಂಗಳೂರು 65 ಈ ಎರಡರ ಸಂಯುಕ್ತ ಆಶ್ರಯದಲ್ಲಿ ಆತ್ಮದರ್ಶನ ಯೋಗವನ್ನ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ನವೆಂಬರ್ 9ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಅಂದರೆ ಶನಿವಾರ ಪ್ರಾರಂಭ ಆಗಿ ಮುಂದಿನ ಭಾನುವಾರದವರೆಗೆ ಇದು ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮ ಆತ್ಮದರ್ಶನ ಯೋಗ 2013 ರಿಂದ ನಮ್ಮ ಸಂಸ್ಥೆಯಲ್ಲಿ ನಡೆಯತಾ ಇದೆ. ಇದು 12-13 ದೇಶಗಳಲ್ಲಿ ಇಲ್ಲಿಯವರೆಗೆ 84 ಬ್ಯಾಚ್ಗಳಲ್ಲಿ ಸಾವಿರಾರು ಜನಗಳಿಗೆ ಇದರಿಂದ ಅನುಕೂಲ ಆಗಿದೆ. ಇದು ಅನುಕೂಲ ಆಗೋದಕ್ಕೆ ಏನು ಕಾರಣ ಅಂತಂದ್ರೆ ಆತ್ಮದರ್ಶನ ಯೋಗದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೇದಾಗಿ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರೋದೇ ಸ್ಟ್ರೆಸ್ಸಿಂದ ಅಂತ ನಿಮಗೂ ಗೊತ್ತಿದೆ. ಈ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಬೇಕಾದಷ್ಟು ವಿಚಾರಗಳು ನಮ್ಮ ಯೋಗದಲ್ಲಿ ಸಿಗ್ತವೆ. ಆ ಎಲ್ಲ ವಿಚಾರಗಳನ್ನು ನಾವು ಆತ್ಮದರ್ಶನ ಯೋಗದಲ್ಲಿ ಅಳವಡಿಸಿದ್ದೀವಿ. ಇದು ಪ್ರತಿದಿನ ಸಾಯಂಕಾಲ 6-9 ಗಂಟೆವರೆಗೆ ನಡೀತದೆ ಪ್ರತಿದಿನ. ಜೊತೆಗೆ ಭಾನುವಾರ ಕೂಡ ಬೆಳಗ್ಗೆ 6-9 ಗಂಟೆ ನಡೀತದೆ. ಒಟ್ಟು 33 ಗಂಟೆಯ ಕಾರ್ಯಕ್ರಮ ಇದು. ಇದರಲ್ಲಿ ಯೋಗದಲ್ಲಿ ಬರುವಂತಹ ಕ್ರಿಯೆಗಳು ಅಂದರೆ ಷಟ್ಕ್ರಿಯದಲ್ಲಿ ಇರುವಂತಹ ಕಪಾಲಭಾತಿ ಮತ್ತು ನೇತಿ ವಾಮಂಧೂತಿ ಕೂಡ ಇರ್ತದೆ. ಇದ್ರ ಜೊತೆಗೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರ್ತದೆ, ಆಸನಗಳಿರ್ತದೆ, ಪ್ರಾಣಾಯಾಮಗಳು, ಬಂಧಗಳು, ಕ್ರಿಯೆಗಳು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ರಿಲೇಷನ್ಶಿಪ್ಪಲ್ಲಿರುವಂತಹ ಸಮಸ್ಯೆಗಳು ಅಂದರೆ ನಮಗೆ ಸ್ನೇಹಿತರೆ ನಿಮಗೆಲ್ರಿಗೂ ಗೊತ್ತಿದೆ ಸ್ಟ್ರೆಸ್ ಮನುಷ್ಯನಿಗೆ ಬರೋದೇ ನಮ್ಮ ಸಂಬಂಧಗಳು ವ್ಯತ್ಯಾಸ ಆದಾಗ. ತಂದೆ ಜೊತೆ ಇರ್ಬೋದು, ತಾಯಿ ಜೊತೆ ಇರ್ಬೋದು, ಹೆಂಡತಿ ಗಂಡನ ಜೊತೆ ಇರ್ಬೋದು, ಅಥವಾ ಮಕ್ಕಳ ಜೊತೆ ಇರ್ಬೋದು, ಅಥವಾ ಆಫೀಸಲ್ಲಿ ಇರ್ಬೋದು, ಸ್ನೇಹಿತರ ಜೊತೆ ಇರ್ಬೋದು, ಹೀಗೆ ಎಲ್ಲ ಸಂಬಂಧಗಳಲ್ಲಿ ನಮ್ಮನ್ನು ನಾವು ಹೊಂದಿಸ್ಕೊಂಡಿರ್ತೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಆ ಸಂದರ್ಭದಿಂದ, ಆ ಸಂಬಂಧದಿಂದ ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗೋದನ್ನ, ಪರಿಣಾಮವನ್ನು, ಪ್ರಭಾವವನ್ನು ಬೀರೋದನ್ನು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈ ಒಂದು ವಿಚಾರವನ್ನೇ ಬೇಸಾಗಿಟ್ಕೊಂಡು ರಚಿತವಾಗಿರುವಂಥದ್ದು ಆತ್ಮದರ್ಶನ ಯೋಗ. ಎಲ್ಲ ಸಂಬಂಧಗಳಾದಮೇಲೆ ಕೊನೆಗೆ ನಿಮಗೆ ಗೊತ್ತಾಗ್ತದೆ ನೀವು ಯಾರು ಅಂದರೆ ನಾನು ಯಾರು ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅನ್ನೋದಾದರೆ ಅದಕ್ಕೆ ಜ್ಞಾನಯೋಗ. ಸೊ ಜ್ಞಾನಯೋಗ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಕ್ರಿಯಾ ಅಂತ ಅಂದರೆ ಪತಂಜಲಿ ಯೋಗ ಸೂತ್ರದ ಪ್ರಕಾರ ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಈ ಮೂರನ್ನೂ ಕೂಡ ಸಮಗ್ರವಾಗಿ ಹೇಳಿಕೊಡುವಂತಹ ಏಕೈಕ ಒಂದು ಪ್ರೋಗ್ರಾಮ್, ಪ್ರೋಸೆಸ್, ಪ್ರೊಸೀಜರ್, ಪ್ರೋಟೋಕಾಲ್ ಅಂತ ಅಂದರೆ ಆತ್ಮದರ್ಶನ ಯೋಗ. ಭಾಳಷ್ಟು ಜನ ಮೊದಲು ನಾವು ಪ್ರಾರಂಭ ಮಾಡಿದಾಗ ಏನು ಆತ್ಮವನ್ನು ತೆಗೆದು ತೋರಿಸ್ಬಿಡ್ತಾರಾ ಅಂತ ಕೇಳ್ತಾ ಇದ್ರು. ಇಲ್ಲ ಸ್ನೇಹಿತರೆ, ನಿಮಗೂ ಗೊತ್ತು ಆತ್ಮವನ್ನು ತೋರಿಸುವಂಥದ್ದಲ್ಲ, ಅದು ಅನುಭವಿಸುವಂಥದ್ದು. ಆ ಅನುಭವಿಸಬೇಕು ಅಂತ ಅಂದರೆ ಆ ಅನುಭವದ ಅರಿವು ಬೇಕು ಅಂತ ಅಂದಾಗ ಈ ಒಂದು ಆತ್ಮದರ್ಶನ ಯೋಗಕ್ಕೆ ನೀವು ಬರಬೇಕು. ಇದರ ವಿಚಾರಗಳನ್ನು ಹೇಳೋದಕ್ಕೋಸ್ಕರ ಹಾಗೂ ಈ ಒಂದು ಶ್ರೀ ಬಸವ ಟಿವಿಯವರು ನಮ್ಮ ಈ ಕಾರ್ಯಕ್ರಮವನ್ನು ಪ್ರಮೋಷನ್ ಮಾಡೋದಕ್ಕೋಸ್ಕರ, ಸಪೋರ್ಟ್ ಮಾಡಲಿಕ್ಕೋಸ್ಕರ ಅವರ ಒಂದು ಸಂಯುಕ್ತವಾದಂತಹ ಸಹಯೋಗವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರದ ಪರವಾಗಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಬಸವ ವಾಹಿನಿಯಲ್ಲಿ ನೀವು ಕೂಡ ನೋಡಬಹುದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನವೆಂಬರ್ 9ರಿಂದ 17ರವರೆಗೆ ನ್ಯಾಯಾಂಗ ಬಡಾವಣೆಯಲ್ಲಾಗ್ತಾ ಇದೆ. ಇದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಅಟೆಂಡ್ ಮಾಡಿ ನಿಮ್ಮ ಅನುಭವಗಳನ್ನು ಬೇರೆಯವರಿಗೆ ಹೇಳೋದ್ರ ಮೂಲಕ ಇದನ್ನು ಯೋಗ ಒಂದು ಪ್ರಚಾರ ಪ್ರಸಾರವನ್ನು ಮಾಡಬೇಕು. ಯಾಕೆಂದರೆ ಭಾರತ ವಿಶ್ವಗುರು ಆಗಬೇಕಾದ್ರೆ ಅದು ಯೋಗದ ಮೂಲಕ ಮಾತ್ರ ಸಾಧ್ಯ. ಆ ಯೋಗದ ಮೂಲಕ ಸಾಧ್ಯ ಅಂದಾಗ ನಮ್ಮ ದೇಶದಿಂದ ಎಷ್ಟು ಸಾಧ್ಯ ಅಷ್ಟು ಸಾವಿರ ಸಾವಿರ ಲಕ್ಷ ಲಕ್ಷ ಯೋಗ ಟೀಚರ್ಸ್ಗಳನ್ನು ನಾವು ಹೊರದೇಶಗಳಿಗೆ ಕಳಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಆತ್ಮದರ್ಶನ ಯೋಗ ಟೀಚರ್ಸ್ ಕೋರ್ಸನ್ನು ಕೂಡ ಇದ್ರ ಜೊತೆಗೆ ಮಾಡ್ತಾ ಇದ್ದೀವಿ. ಅಂದರೆ ನಾನೊಬ್ಬ ಮಾಡಿದರೆ ಸಾಲದು, ಯೋಗ ಟೀಚರ್ಸ್ ಆಗಿರುವಂತಹ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಯೋಗ ಟೀಚರ್ ಕೂಡ ಆತ್ಮದರ್ಶನ ಯೋಗ ಟೀಚರ್ ಆಗಬೇಕು ಅನ್ನೋದು ನಮ್ಮ ಆಸೆ. ಇದ್ರ ಜೊತೆಗೆ ಈ ಒಂದು ಆತ್ಮದರ್ಶನ ಯೋಗ ಟೀಚರ್ಸ್ ಕೋರ್ಸಿಗೆ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಾಸ್ ಫ್ಲೋರಿಡಾ ಅವರಿಂದ ಅದಕ್ಕೆ ಸರ್ಟಿಫಿಕೇಟ್ ಕೂಡ ಅಂದರೆ ಪ್ರಮಾಣ ಪತ್ರ ಕೂಡ ಸಿಗ್ತದೆ. ಇದನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇದೆಲ್ಲಕ್ಕೂ ಕೂಡ ತಾವು ದಯಮಾಡಿ ಬಂದು ಇದನ್ನು ಅನುಭವಿಸಿ ನಿಮ್ಮ ವಿಚಾರಗಳನ್ನು, ಪ್ರಚಾರವನ್ನು, ಯೋಗವನ್ನು ಸಂಪೂರ್ಣ ವಿಶ್ವಕ್ಕೆ ಕೊಟ್ಟು ಭಾರತ ವಿಶ್ವ ಗುರು ಆಗಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಶರಣು ಶರಣಾರ್ಥಿ.
ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಾಸ್ ಹಾಗೂ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಸಮಗ್ರ ಆರೋಗ್ಯ ಟ್ರಸ್ಟ್ ನ್ಯಾಯಾಂಗ ಬಡಾವಣೆ ಜಿಕೆವಿಕೆ ಯಲಹಂಕ ಬೆಂಗಳೂರು 560065 ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಬಸವ ಟಿವಿ ಸಹಯೋಗದೊಂದಿಗೆ 85ನೇ ಆತ್ಮದರ್ಶನ ಯೋಗವನ್ನು ಆಯೋಜಿಸಲಾಗಿದೆ ದಿನಾಂಕ 9/11/2019 17/11/2019 ಸಮಯ ಪ್ರತಿನಿತ್ಯ ಸಂಜೆ 6-9 ಗಂಟೆಯವರೆಗೆ ಭಾನುವಾರ ಬೆಳಗ್ಗೆ 6-9 ಗಂಟೆವರೆಗೆ ಹೆಚ್ಚುವರಿ ಒಟ್ಟು 33 ಗಂಟೆಗಳು ಸತತ ಸಾಧನೆ ಪಠ್ಯಕ್ರಮಗಳು ಆಸನಗಳು ಪ್ರಾಣಾಯಾಮ ಕ್ರಿಯೆಗಳು ನೇತಿವಾಮನ ದೌತಿ ಡಿಆರ್ಟಿ ವೈಯಕ್ತಿಕ ಸಮಾಲೋಚನೆ ಜೀವನಶೈಲಿ ರೋಗಗಳ ನಿಯಂತ್ರಣ ಜೀವನಕ್ಕಾಗಿ ಇನ್ನು ಹಲವಾರು ಸಂಬಂಧಪಟ್ಟ ವಿಚಾರನೊಳಗೊಂಡ ಕಾರ್ಯಕ್ರಮಗಳು ವಿಶೇಷ ಸೂಚನೆಗಳು ಈ ಆತ್ಮದರ್ಶನ ಯೋಗ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರ ಸರ್ಟಿಫಿಕೇಟ್ ಕೊಡಲಾಗುವುದು ಆತ್ಮದರ್ಶನ ಯೋಗ ಶಿಕ್ಷಕರನ್ನಾಗಿ ಮಾಡಿ ಹೊರದೇಶಗಳಿಗೆ ಕಳುಹಿಸಿಕೊಡಲಾಗುತ್ತದೆ ಈ ಕಾರ್ಯಕ್ರಮದ ಉದ್ದೇಶ ಮನೆ ಮನೆಯಲ್ಲಿ ಜ್ಞಾನ ಯೋಗದಿಂದ ಸಂತೋಷ ಹಾಗೂ ನೆಮ್ಮದಿ ಕಲ್ಪಿಸುವುದು ಸೀಮಿತ ನೋಂದಣಿಗಳು ನೋಂದಣಿಗಾಗಿ ಸಂಪರ್ಕಿಸಿ ಮುಖ್ಯ ಕಾರ್ಯ ಸಂಯೋಜಕರು ಯೋಗಶ್ರೀ ಮಲ್ಲಣ್ಣ 9951801566 ಶ್ರೀ ಶರತ್ 9886686424 ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ